ಬೆಳಗಾವಿ ಅಧಿವೇಶನ ದಿನದಿಂದಲೇ ಸಿಎಂ ಬಸವರಾಜ ಬೊಮ್ಮಾಯಿ ಮೂರು ದಿನಗಳ ಕಾಲ ಉತ್ತರ ಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕುಟುಂಬ ಸಮೇತ ಕಾಶಿ ಅಯೋಧ್ಯೆಗೆ ಬೊಮ್ಮಾಯಿ ಭೇಟಿ ನೀಡಲಿದ್ದಾರೆ. ಸೋಮವಾರ ಬೆಳಗ್ಗೆ ಅಧಿವೇಶನದಲ್ಲಿ ಭಾಗವಹಿಸಿ ವಿಶೇಷ ವಿಮಾನದ ಮೂಲಕ ವಾರಣಾಸಿಗೆ ಸಿಎಂ ಕುಟುಂಬ ತೆರಳಲಿದೆ. ರಾಜ್ಯದಲ್ಲಿಂದು 320 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಇಬ್ಬರು ಸೋಂಕಿತರು ಸಾವನ್ನಪ್ಪಿದ್ದಾರೆ. 317 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 190 ಜನರಿಗೆ ಸೋಂಕು ತಗುಲಿದ್ದು ದೃಢಪಟ್ಟಿದ್ದು ಸಾವನ್ನಪ್ಪಿದ ಇಬ್ಬರು ಸೋಂಕಿತರು ಸಹ ಬೆಂಗಳೂರಿನವರಾಗಿದ್ದಾರೆ. ಒಮೈಕ್ರಾನ್ ಎದುರಿಸಲು ರಾಜ್ಯ ಸರ್ಕಾರ ಸಿದ್ದತೆ ಮಾಡಿಕೊಳ್ತಾ ಇದ್ದು ಸೋಂಕಿತರಿಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಮೀಸಲು ಇಡಲಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲೂ ಬೆಡ್ ಅನ್ನು ಮೀಸಲು ಇಡಲಾಗಿದ್ದು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಲ್ಲಿ 3,000 ಹೆಚ್ಚು ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಸಿದ್ದಪಡಿಸಲಾಗಿದ್ದು ಪ್ರತಿ ಆಸ್ಪತ್ರೆಯಲ್ಲೂ 15-20% ಐಸಿಯು ಬೆಡ್ ಹೆಚ್ಚಳಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲಿ ಕೋವಿಡ್ ಟೆಸ್ಟ್ಗೆ ದರ ಹೆಚ್ಚಳ ಮಾಡಲಾಗಿದೆ ಅನ್ನೋ ವಿಚಾರದ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಟೆಕ್ನಾಲಜಿಯಿಂದಾಗಿ ದರ ಏರಿಕೆಯಾಗಿದೆ. ತಮಿಳುನಾಡಿನಲ್ಲಿ ನಮಗಿಂತಲೂ ಜಾಸ್ತಿ ಇದೆ. ನಮ್ಮಲ್ಲೇ ಕೋವಿಡ್ ಟೆಸ್ಟ್ ದರ ಕಡಿಮೆ ಇದೆ ಅಂತ ಹೇಳಿದರು. ಹೊಸ ವರ್ಷಾಚರಣೆ ಮತ್ತು ಕ್ರಿಸ್ಮಸ್ ಹಬ್ಬದ ಅದ್ದೂರಿ ಆಚರಣೆಗೆ ಬ್ರೇಕ್ ಬೀಳುತ್ತಾ ಅನ್ನೋ ಗೊಂದಲ ಮುಂದುವರೆದಿದೆ. ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆಯಾಗಿ ನಿರ್ಧಾರ ಆಗಲಿದೆ. ಇದುವರೆಗೂ ಬಿಬಿಎಂಪಿಗೆ ಆಚರಣೆ ಅನುಮತಿ ಕೋರಿ ಯಾವುದೇ ಮನವಿಗಳು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸರ್ಕಾರವೇ ತೀರ್ಮಾನ ತೆಗೆದುಕೊಳ್ಳಲಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಮುಂದಿನ ಮಾರ್ಚ್ ಏಪ್ರಿಲ್ನಲ್ಲಿ ಕೊರೋನಾ ಮಾಯವಾಗಲಿದೆಯಂತೆ. ಯಾಕಂದ್ರೆ ಯಾವುದೇ ವೈರಸ್ ಹರಡುವಿಕೆಯ ಗರಿಷ್ಠ ಕಾಲಾವಧಿ 2 ವರ್ಷವಂತೆ. ರೂಪಾಂತರಿ ವೈರಸ್ ಹರಡುವಿಕೆ ಶಕ್ತಿ ಕ್ರಮೇಣ ಇಳಿಕೆಯಾಗಲಿದೆ. ಯಾವುದೇ ವೈರಸ್ ಉತ್ತುಂಗ ಸ್ಥಿತಿಗೆ ಏರಿ ನಂತರ ಇಳಿಮುಖವಾಗಲಿದೆ. ಸ್ಪ್ಯಾನಿಷ್ ಫ್ಲೂ, ಸ್ಮಾಲ್ ಪಾಕ್ಸ್ 2 ವರ್ಷಕ್ಕೆ ಇಳಿಮುಖವಾಗಿತ್ತು. ಕೊರೋನಾ ಸಹ 2 ವರ್ಷಕ್ಕೆ ಇಳಿಮುಖವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ವಿದೇಶದಿಂದ ಬೆಂಗಳೂರಿಗೆ ಬಂದ ಇಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. 9 ವರ್ಷದ ಬಾಲಕಿ ಹಾಗೂ 20 ವರ್ಷದ ಯುವಕನಿಗೆ ಸೋಂಕು ಅಂಟಿದೆ. ಏರ್ಪೋರ್ಟ್ನಲ್ಲಿ ತಪಾಸಣೆ ವೇಳೆ ಪಾಸಿಟಿವ್ ದೃಢಪಟ್ಟಿದ್ದು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಐಸೋಲೇಷನ್ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ. ಎನ್ಆರ್ಪುರ ತಾಲೂಕಿನ ಖಾಸಗಿ ಶಾಲೆಯ ಓರ್ವ ಶಿಕ್ಷಕ ಹಾಗೂ 10 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ದೃಢಪಟ್ಟಿದೆ. ಎಲ್ಲರಿಗೂ ಮನೆಯಲ್ಲೇ ಐಸೋಲೇಷನ್ ಮಾಡಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಕೊಪ್ಪಳ ತಾಲೂಕಿನ ಲೇಬಗಿರಿಯಲ್ಲಿ ಪ್ರತಿ ವರ್ಷವೂ ವಿಶೇಷ ಹರಕೆ ಉತ್ಸವ ನಡೆಯುತ್ತೆ. ಕಾರ್ತಿಕ ಮಾಸದಿಂದ ಯುಗಾದಿಯವರೆಗೂ ನಡೆಯುವ ಮುಳ್ಳು ಹರಕೆ ಉತ್ಸವದ ವೇಳೆ ಊರಿನ ಯುವಕರು ಮುಳ್ಳಿನ ಮೇಲೆ ಕುಣಿದಾಡ್ತಾರೆ. ಈ ಮೂಲಕ ಆಂಜನೇಯ ಸ್ವಾಮಿಗೆ ಮುಳ್ಳಿನ ಹರಕೆ ಸಲ್ಲಿಸುತ್ತಾರೆ. ಬೆಟ್ಟದಿಂದ ಮುಳ್ಳಿನ ಗಿಡಗಳನ್ನು ತರೋ ಯುವಕರು ಆಳೆತ್ತರಕ್ಕೆ ಮುಳ್ಳಿನ ರಾಶಿ ಹಾಕ್ತಾರೆ. ನಂತರ ಇದರ ಮೇಲಿಗೆ ಬಿದ್ದು ಹೊರಳಾಡಿ ಹರಕೆ ತೀರಿಸ್ತಾರೆ. ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಕುರ್ಚಿಗನೂರು ಗ್ರಾಮದ ವೇದಾವತಿ ನದಿಯ ದಂಡೆಯ ಮೇಲೆ ಮೊಸಳೆಯೊಂದು ಕಾಣಿಸಿಕೊಂಡಿದೆ. ನದಿ ದಡದ ಮೇಲೆ ಮಲಗಿದ್ದ ಮೊಸಳೆ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ.